ಸಿಕ್ಕಾಪಟ್ಟೆ ಖುಷಿ ಆತಿತ್ತು. ಎಂತ ಒಂದು ಫಸ್ಟ್ ಎಂತ ಹೇಳೋದಂದ್ರೆ, ನಮ್ಮ ಕುಂದಾಪುರ ಕನ್ನಡ ಆಷಾಢಿ ಅಮಾಸಿ ಟೈಮಂಗ್ ಬತ್ತತ್ತು. ಬಟ್ ನಾವು ಕುಂದಾಪುರ ಕನ್ನಡ ಒಂದಿನ ಆಚರಿಸೋದಲ್ಲ, ಪ್ರತಿದಿನವೂ ಆಚರಿಸ್ಕ. ಆಕ್ಚುಲಿ ಇದು ಬರೀ ಸಾಂಕೇತಿಕವಾಗಿ ಇವತ್ತೊಂದಿನ ಕುಂದಾಪುರ ಕನ್ನಡ ಅಂತ ನಾವು ಆಚರಿಸ್ತಾ ಇತ್ತು. ಬಟ್ ನನ್ನ ಪ್ರಕಾರ ಕುಂದಾಪುರ ಕನ್ನಡ ಅನ್ನುವಂಥ ಭಾಷೆನ ನಾವು ಎಷ್ಟು ಆಡ್ತೀವಿ ಅದು ಅಷ್ಟು ಆಚರಿಸ್ದಂಗೆ. ಬರೀ ಆಡೋದು ಆಚರಿಸೋದಲ್ಲ, ನಮ್ಮ ಮುಂದಿನ ತಲೆಮಾರಿಗೆ ಮುಂದಿನ ಜನರೇಷನ್ ಕಲ್ಸಕ್ಕೆ. ಭಾಷೆ ಹೇಗಳಿಗೆ ಸತ್ತೋತ್ತಂದ್ರೆ ನಾವು ಒಬ್ರಿಂದ ಇನ್ನೊಬ್ರಿಗೆ ಟ್ರಾನ್ಸ್ಫರ್ ಮಾಡದೆ ಇದ್ದಾಳೆ. ಇವತ್ ನಿಮ್ಮನೆ ಮಕ್ಕಳಿರ್ತಾರೆ, ನಿಮ್ಮನೆ ಮಕ್ಕಳಿಗೆ ಕುಂದಾಪುರ ಕನ್ನಡ ಹೇಳಿಕೊಡಿ, ಮೊಮ್ಮಕ್ಕಳಿಗೆ ಹೇಳಿಕೊಡಿ, ಅವ್ರ ಭಾಷೆ ಕಲಿತಾ ಹೋತ್ರು, ಆಮೇಲೆ ಅದು ದೊಡ್ಡದಾಗ್ತಾವತ್. ಇವತ್ತು ಎಷ್ಟೋ ಜನ ಕುಂದಾಪುರದವರಿದ್ರು, ಅವ್ರಿಗೆ ಕುಂದಾಪುರ ಕನ್ನಡ ಮಾತಾಡ್ರೆ ಅರ್ಥ ಇಲ್ಲಿ ಎಂಬುದೇ ಡೌಟ್. ಈಗ ನಮ್ಮ ಚಿತ್ರರಂಗಕ್ಕೆ ತಗೊಂಡ್ರೆ ರಿಷಬ್ ಇವರೆಲ್ಲ ಕುಂದಾಪುರದವ್ರು, ಒಂದೊಂದ್ಸತಿ ಮಾತಾಡು ಅವ್ರಿಗೆ ಕುಂದಾಪುರ ಕನ್ನಡ ಬಹಳ ಸರಾಗ ಬತ್ತತ್ತೆ. ಯಾರ ಭಾಷೆ ಬತ್ತತ್ತೋ ಇಲ್ಲಿಯೋ ಬತ್ತತ್ತು, ನಾ ಹೇಳೋದು ಎಂಥದ್ದು ಸಂಕೋಚ ಬೇಡ. ಅವ್ರವ್ರ ಭಾಷೆಯಂಗ ಅವ್ರು ಮಾತಾಡ್ತಿರಲ್ಲ, ನೀವು ಮಾತಾಡಿ, ನೀವು ಕುಂದಾಪುರ ಅಷ್ಟೊತ್ತಿಗೆ ಕುಂದಾಪುರ ಕನ್ನಡ ಅಂಬುದು ಬೆಳೆಯುತ್ತೆ.